ಏನ್ ಶಿವಮ್ಮ, ಮಗಳನ್ನ ಪಟ್ಟಣ ಕಳಿಸ್ತಿಯಂತೆ ಓದಕ್ಕೆ? ಮತ್ತೆ ನನ್ ಮಗಳು ಪಟ್ಟಣಕ್ ಹೋಗಿ ಸಂದಾಗ ಓದಿ ದೊಡ್ಡ ಆಫೀಸರ್ ಆಯ್ತಾಳೆ. ಅಲ್ಲ ಮಗ, ನೋಡ್ತಾ ಇರು. ಏ ಯಾಕೆ ಇಷ್ಟು ದೊಡ್ಡ ದೊಡ್ಡ ಆಸೆ ನಿಂಗೆ ಶಿವಮ್ಮ? ಆಸೆ ಇದ್ದಷ್ಟು ಕಾಲ್ ಚಾಚು. ಏ ಆಸೆ ಕನ್ಸು ಇದ್ರೇನೆ ಜೀವನದಾಗ ಮುಂದಕ್ ಬರಕಾಗದು. ನಿಂಗ್ ಇವೆಲ್ಲ ತಿಳಿಯಕಿಲ್ಲ. ಇವಾಗ ನಾಟಿ ಮಾಡೋ ಒತ್ತುಡ್ತು. ಸೊಪ್ಪು ನೋಡು, ಸೊಪ್ಪು ಮೂರ್ ದಿನಕ್ಕೆ ಹತ್ಕೊಂಡು ವಾಪಸ್ ಬತ್ತಳ್ಳಿ. ಮಗಳು ನೋಡ್ತಾ ಇರು. ನನ್ ಮಗಳು ಚಂದಾಗ ಓದಿ ಆಫೀಸರ್ ಆಗ ಗಂಟ ಹಳ್ಳಿ ಕಾಲಿಡಕ್ಕೆಲ್ಲ ನೋಡ್ತಾ ಇರ್ಬೇಕಾರೆ. ಸೊಪ್ಪು ನೋಡು, ಸೊಪ್ಪು ಮಂಜು, ಇಂಥವ್ರ ಬಾಯೆಲ್ಲ ಮುಚ್ಚಿಸ್ಬೇಕು ಅಂದ್ರೆ ನೀನ್ ಪಟ್ಟಣಕ್ ಹೋಗಿ ದೊಡ್ಡ ಆಫೀಸರ್ ಆಗಿ ಊರಿಗೆ ಬರ್ಬೇಕು. ತಿಳಿತ ಮಗ? ಸರಿ ನವ್ವ. ನೀನು ನನ್ನ ಪ್ರೀತಿ ಮಾಡಲೇಬೇಕು, ಇಲ್ಲ ಅಂದ್ರೆ ನಿನ್ನ ಯಾರು ನೋಡಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ನೀನು ನಾನು ಹೇಳ್ದಂಗೆ ಕೇಳಲೇಬೇಕು, ಇಲ್ಲ ಅಂದ್ರೆ ಈ ಸಲ ಎಕ್ಸಾಮ್ ಅಲ್ಲಿ ನಾ ಫೇಲ್ ಮಾಡ್ಬಿಡ್ತೀನಿ. ದರಿದ್ರ ಇವ್ರಮ್ಮ ಸಾಯಿಸತ್ಲು, ಇವಳು ನನ್ನ ಮನೆ ಕಂಡ್ಬಿಡ್ಸತ್ಲು, ಮನೆ ಬಿಟ್ಟು ತೊರ್ತಾನೆಲ್ಲ. ಮಕ್ಕಳು ನಿಮ್ ಜೊತೆ ಹೇಳ್ಕೊಳಕ್ ಆಗದೆ ನೋವನ್ಬಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಂತ ಸಮಯದಲ್ಲಿ ಅವರು ಲೈಂಗಿಕ, ಮಾನಸಿಕ ಹಾಗೂ ದೈಹಿಕ ಕಿರುಕುಳಕ್ಕೆ ಒಳಗಾಗಿರೋ ಸಾಧ್ಯತೆ ಇರುತ್ತೆ. ಅಂತ ಮಕ್ಕಳು ಉಚಿತವಾಗಿ ಆಪ್ತ ಸಮಾಲೋಚನಾ ಸಹಾಯವಾಣಿಗೆ ಕರೆ ಮಾಡಬಹುದು. ಆಪ್ತ ಸಮಾಲೋಚನಾ ಸಹಾಯವಾಣಿಯ ಸಂಖ್ಯೆ 144499. ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಈ ಸವಲತ್ತು ಮಕ್ಕಳಿಗೋಸ್ಕರನೇ ಜಾರಿ ಮಾಡಿದ್ದಾರೆ. ನಿಮ್ಮ ಮಕ್ಕಳಿಗೆ ಯಾವುದೇ ಮಾನಸಿಕ ತೊಂದರೆ ಇದ್ರು, ಯಾವುದೇ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು, ಅವ್ರು ದಯವಿಟ್ಟು 144499 ಸಂಖ್ಯೆಗೆ ಕರೆ ಮಾಡಲಿ. ಆ ಸಂದೇಶನ ದಯವಿಟ್ಟು ಅವರಿಗೆ ತಲುಪಿಸಿ. ಸಂಖ್ಯೆ ಯಾವುದು? 1499. ಸರಿ ನನ್ ಮಗಳು ಪಟ್ಟಣಕ್ಕೆ ಹೋಯ್ತಾವ್ಳೆ, ಅವಳಿಗೆ ಏನಾರ ಅವಶ್ಯಕತೆ ಬಿದ್ರೆ ಆಯ್ತವೆ. ಸರಿ ಸರಿ. ಮಗ ಇಲ್ಲೋಡು, ನೀನು ಪಟ್ಟಣಕ್ಕೆ ತಗೊಳಕ್ಕೆ ಅಂತವ ಪುರಿ ಉಂಡೆ, ಚಕ್ಲಿ, ಕೋಡ್ಬಳೆ ಎಲ್ಲವ ತುಪ್ಪದಾಗೆ ಮಾಡಿದ್ದೀನಿ. ಹೆಂಗ್ ಗಮ್ಗುಡ್ತಾವ ನೋಡು. ತಕ್ಕಾಯ್ದ ಎಣ್ಣೆ ಡಬ್ಬಿ ದಿನಾನು ಅತ್ತೆ ತವ ತಲೆಗೆ ಎಣ್ಣೆ ತಿಕ್ಕಿಸ್ಕೊ. ಅಬ್ಬಾ, ಅತ್ತೆನ ನಾನು ನೋಡಿದ್ರೇನೆ ಅಸಹ್ಯ ಪಟ್ಕೊಳ್ಳುತ್ತೆ. ಇನ್ನ ನಿನ್ ತರ ಪ್ರೀತಿಯಿಂದ ಎಣ್ಣೆ ತಿಕ್ಕುತ್ತಾ? ಯಾಕವ ಹಂಗಂತ್ಯ? ಕಾತ್ಯಾನಿಲ್ವಾ ಅವಳು ತಾವ್ ತಿಕ್ಕಿಸ್ಕ? ಏ ಅವಳ ತಲೆಗೆ ಎಣ್ಣೆ ಇಲ್ದೆ ಕೂದ್ಲೆಲ್ಲ ಕೆಂಚಾಗವೆ. ಇನ್ನ ಅವಳ್ ನನಗೆ ಎಣ್ಣೆ ತಿಕ್ದಂಗೆ. ಮಂಜು, ನೀನ್ ಹೋಯ್ತಾ ಇರೋದು ಪಟ್ಟಣಕ್ಕೆ ಓದಕ್ಕ ತಲೆಗೆ ಎಣ್ಣೆ ತಿಕ್ಕಿಸ್ಕೊಳಕ್ಕ? ಓದಕ್ಕೆ ಕಣವ್ವ. ಅವ್ವ, ನನ್ ಎಲ್ಲಿ ಹೋದ್ರು ಎಲ್ಲಿದ್ರು ನಿನ್ ಜ್ಞಾಪನ ಬರ್ತಾನೆ ಇರುತ್ತೆ ಕಣವ್ವ. ನಿನ್ ಜಾಗ ಯಾರು ತುಂಬಕ್ಕಾಗಿಲ್ಲ ಕಣವ್ವ. Thank you.
ಭಾಗ್ಯಾಯಿನಿ. ಯು ಡೋಂಟ್ ಕಾಲ್ ಮೀ ದಾಟ್, ಕಾಲ್ ಮೀ ಕ್ಯಾತಿ. ಏ ನಿನ್ನ ಹೆಸರು ಕೇಳಕ್ಕೆ ನಿನ್ಗೆ ಯಾಕೆ ಬೇಸ್ರ? ಹೋಗ್ಲಿ ಬಿಡು. ಅಮ್ಮ ನಿನಗೆ ಇಷ್ಟ ಅಂತ ತುಪ್ಪದಲ್ಲಿ ಪೂರಿ ಉಂಡೆ ಚಕ್ಲಿ ಕೋಡ್ಬೇಳೆ ಎಲ್ಲ ಮಾಡಿಟ್ಟಿದ್ದಾರೆ. ಅದು ತುಪ್ಪದಲ್ಲಿ ಮಾಡಿಟ್ಟಿದ್ದಾರೆ. ಎಷ್ಟು ಗಮ ಗಮ ಅಂತಿದೆ ನೋಡು ನೋಡು ನೋಡು. ಚಿಚ್ಚಿ ಚಿಚ್ಚಿ, ಅದಲ್ಲಿಡು, ಅದಮ್ಮಿ ಸ್ಯಾನಿಟೈಸ್ ಮಾಡಿಲ್ಲ. ಮಂಜು ಇಲ್ಕೊಡು, ನೀನು ನಿನ್ನ ಬ್ಯಾಗ್ಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೈ ಕಟ್ಟಿ ತೊಗೊಳ್ತಾರೆ. ಕಾತ್ಯಾಯಿನಿ, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ, ಆಮೇಲೆ ಬರ್ತೀನಿ. ವೈಶಿ ಖ್ಯಾತಿ, ಜಸ್ಟ್ ಫಾರ್ ಸಮ್ ಡೇಸ್. ಅವರಲ್ಲಿ ಕಾಲೇಜ್ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದಾಳೆ. ಪಿಜಿ ಸಿಕ್ಕಿದ ಕೂಡಲೇ ಅವಳು ಹೊರಟು ಹೋಗ್ತಾಳೆ. ಓಕೆ, ವಾಟೆವರ್, ಪ್ಲೀಸ್ ಅವಳನ್ನ ಬೇಗ ಕಳಿಸು. ಪುರಿ ಉಂಡೆ ಅಂತೆ ಅದಂತೆ ಇದಂತೆ, ಜಸ್ಟ್ ಥ್ರೋ ದಮ್ ನಾನ್ಸೆನ್ಸ್. ಓಕೆ ಖ್ಯಾತಿ, ಓಕೆ. ನೋಡು ಮಂಜು, ನಮ್ಮ ಮನೇಲಿರೋದು ಎರಡೇ ರೂಮು, ಒಂದ್ರಲ್ಲಿ ನಾನಿದ್ದೀನಿ, ಇನ್ನೊಂದ್ರಲ್ಲಿ ನನ್ನ ಮಗಳಿದ್ದಾಳೆ. ನೀನು ಇಲ್ಲೇ ಮಲ್ಕೋಬೇಕು, ಗೊತ್ತಾಯ್ತಾ? ಸರಿ. ಯಾಕತ್ತೆ ಎಲ್ಲ ತಿಂಡಿನ ಸುರಿತಿದ್ದೀರಾ? ಹಾ ಮಂಜು, ಅದು ಹಳಸಿದ ವಾಸನೆ ಬರ್ತಾ ಇತ್ತು, ಅದಕ್ಕೆ ಬಿಸಾಕದೆ. ಏನಿಲ್ಲ, ನೀನ್ ಮಲ್ಕೋ. ನೋಡಮ್ಮ, ನಿನ್ನೆ ತಾನೇ ತುಪ್ಪದಲ್ಲಿ ಕರ್ದಿರೋ ತಿಂಡಿ ಇವತ್ತು ಅಳಸೋಗಿದೆ ಅಂತ. Admission? Who, sir? What's your name? Manjula, sir. English Barala, sir. Hedribada. Nanu Kannadavane. Shake hand. It's okay, Hedribada. Melba. Kai ishtu soft agide. Yav uru? Agalalli. Ishtu chanagirodu nan kandige beelle illa ankonde. ಹೆದ್ರೆ ಬೇಡ, ಹಾಕೊಂಡೆಲ್ಲ ಹೋಗ ಹೊರಗಡೆ ಹೋಗಿದ್ದಾರೆ. ಬೀಗದ್ಕೆ ಏನಾದ್ರೂ ಕೊಟ್ಟು ಹೋಗಿದ್ದಾರ ಅಕ್ಕ? ಬೀಗದ್ಕಿ ಕೇಳ್ದೆ, ಬೇಗ ಬಂದ್ಬಿಡ್ತೀವಿ, ಅಲ್ಲೇ ಕೂತಿರ್ಲಿ ಅಂತ ಹೇಳಿದ್ದಾರೆ. ಬಾ ಒಳಗ್ ಕೂತ್ಕೋ ಬಾ. ಪರವಾಗಿಲ್ಲ ಅಕ್ಕ, ನಾನು ಇಲ್ಲೇ ಕೂತ್ಕೋತೀನಿ. ಚಿಚ್ಚಿ ಚಿಚ್ಚಿ, ಅದಲ್ಲಿಡು, ಅದಮ್ಮಿ ಸ್ಯಾನಿಟೈಸ್ ಮಾಡಿಲ್ಲ. ಹಾ ಮಂಜು, ಅದು ಹಳಸಿದ ವಾಸನೆ ಬರ್ತಾ ಇತ್ತು, ಅದಕ್ಕೆ ಬಿಸಾಕ್ದೆ. ಏನಿಲ್ಲ, ನೀನ್ ಮಲ್ಕೋ.
ಹೆದ್ರ ಬೇಡ. ಇಂಥವ್ರ ಬಾಯೆಲ್ಲ ಮುಚ್ಚಿಸ್ಬೇಕು ಅಂದ್ರೆ ನಿನ್ ಪಟ್ಟಣಕ್ಕೆ ಹೋಗಿ ದೊಡ್ಡ ಆಫೀಸರ್ ಆಗಿ ಊರಿಗೆ ಬರ್ಬೇಕು. ಇದ್ರಾಗೆ ತಾಕತ್ ಕಟ್ಟಿಟ್ಟಿವ್ನಿ. ಏನಮ್ಮ ಇದು? ಇರು ಇರು, ಈಗಲೇ ಇದನ್ನ ತಗಿಬೇಡ. ನಿನ್ನ ಮನ್ಸು ತುಂಬಾ ನೋವಾದಾಗ, ಬೇಜಾರಾದಾಗ ಇದನ್ನ ತಗೊಂಡೋಡು. ಒಂದ್ ನಿಮಿಷ ಸರ್. ಓ ಮಂಜುಳ, ಇನ್ನೊಂದ್ ಕಿತ ಮೈ ಮುಟ್ಟಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ. ಗುರುಗಳ ಸ್ಥಾನದಲ್ಲಿ ಇದ್ದೀರಾ, ಮರ್ಯಾದೆಯಾಗಿ ಮಕ್ಕಳ ಹತ್ರ ನಡ್ಕೊಳ್ಳೋಕ್ ಗೊತ್ತಿಲ್ವಾ? ಏನ್ ಹಳ್ಳಿಯಿಂದ ಬರೋ ಹೆಣ್ಮಕ್ಳು ಅಷ್ಟು ಸುಸಾರನಾ? ನಿಮ್ ಮಿತಿಯಲ್ಲಿ ನೀವಿದ್ರೆ ಸರಿ, ಹುಷಾರ್.